ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ ನಾನು ಅಣ್ಣಪ್ಪ ಬಾರ್ಕಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಅಧಿಕಾರದ ಗದ್ದುಗೆ ಏರಲು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಗಡಿ ಜಿಲ್ಲೆ ಬೆಳಗಾವಿಯನ್ನು ಹೊರತಾಗಿಲ್ಲ ನಾನಿಂದು ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಇಲ್ಲಿ ಬಿಜೆಪಿಯ ಹಾಲಿ ಶಾಸಕ ಅಭಯ್ ಪಾಟೀಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಯ್ಕೆಯಾಗಿದ್ದರು ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಹಾಗಾದ್ರೆ ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಯ್ ಪಾಟೀಲ್ ಅವರು ಐದು ವರ್ಷಗಳ ಕಾಲ ಏನೆಲ್ಲ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಥವಾ ಅಭಿವೃದ್ಧಿಯನ್ನ ಮಾಡ ಜನ ಬದಲಾವಣೆ ಬಯಸ್ತಾ ಇದಾರ ಅಥವಾ ಅವರಿಗೆ ಮತವನ್ನ ನೀಡಲಿಕ್ಕೆ ರೆಡಿ ಆಗಿದ್ದಾರ ಹಾಗಾದ್ರೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ರಣ ನೋಡೋದಾದರೆ ಬೆಳಗಾವಿ ವಿಧಾನಸಭಾ ಕ್ಷೇತ್ರ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠಿ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಇಲ್ಲಿ ಅಭಯ್ ಪಾಟೀಲ್ ಅವರು ಸರ್ವಧರ್ಮೀಯರನ್ನ ಒಗ್ಗೂಡಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಆದರೆ ಮತದಾರರ ಚಿತ್ತ ಈ ಬಾರಿ ಯಾವ ರೀತಿ ಇದೆ ಯಾವ ಪಕ್ಷಕ್ಕೆ ಒಲಿಯುತ್ತೆ ಅನ್ನೋದನ್ನು ಗ್ರೌಂಡ್ ರಿಪೋರ್ಟನ್ನು ಪವರ್ ಟಿ ವಿ ಚೆಕ್ ಮಾಡಲು ಹೊರಟಿದೆ ನಾನಿಂದು ಆ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೇಕಾರರೇ ಹೆಚ್ಚು ಇರುವಂತ ಸಫಾರಿ ಗಲ್ಲಿಯಲ್ಲಿ ನಾನಿದ್ದೀನಿ ಇಲ್ಲಿ ಜನರು ಏನು ಹೇಳ್ತಾರೆ ಈ ಬಾರಿ ಯಾರಿಗ ಮತ ನೀಡಬೇಕು ಅಂತ ಇದ್ದಾರೆ ಅಂತ ಹೇಳಿ ಅವ್ರನ್ನ ಕೇಳೋಣ ಸರ್ ಈ ಬಾರಿ ಯಾರಿಗ ಓಟ್ ಹಾಕ್ಬೇಕು ಅಂತ ಬಾಡ್ರಿ ಯಾರಿಗೆ ಓಟ್ರೂ ನಾವು ಬಿಜೆಪಿಗೆ ಓಟ ಹಾಕುವ ವಿಚಾರ ಐತ್ರಿ ನಮಗ ನಮಗೆ ಬಿ ಶಾಸಕರು ಯಾವ ರೀತಿ ಐದು ವರ್ಷ ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡಿದಾರಾ ಅಭಿವೃದ್ಧಿ ಮಾಡಿದಾರಾ ಚೆನ್ನಾಗಿ ಮಾಡಿದಾರ ಚೆನ್ನಾಗಿ ಮಾಡ್ಯಾರ ಎಲ್ಲ ಎಲ್ಲ ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡ್ಯಾರೋ ಐದು ಸಾವಿರ ರೂಪಾಯಿ ಕೊಟ್ಟರು ಮತ್ತ ಬಡ ಬಗ್ಗರ್ ಸಂಬಂಧ ಎಲ್ಲಾರು ಪ್ರಯತ್ನ ಮಾಡ್ತಾರೋ ಕಾಳಜಿ ಮಾಡ್ತಾರೋ ಅವ್ರ ಸಂಬಂಧ ನಾವ್ ಎಲ್ಲಾರು ದುಡ್ಲಿಕ್ಕೆ ತಯಾರದ ಐದು ವರ್ಷದೊಳಗ ಕಾಂಗ್ರೆಸ್ನವ್ರು ಹೇಳ್ತಾರ ಯಾವ್ದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತ ಆರೋಪ ಮಾಡ್ತಾರ ಲೆಕ್ಕದ ಹೇಳ್ತೀರಿ ನೀವು ಬಿಜೆಪಿ ಕೂಡ ಆಗ್ತೀರಾ ಚಲೋ ಮಾಡಿದ್ದಾನೆ ಐತಿ ಅವ್ರು ಮತ್ ನಮಗ್ ಐದ್ ಸಾವಿರ ರೂಪಾಯಿ ಕೊಟ್ಟಾರ ಈಗ ಮತ್ ಏನೇನು ತ್ರಾಸ ಅನ್ನೋದು ಏನೂ ಇಲ್ಲ ಇಲ್ಲ ಕಾಕರ ನೀವ್ ಯಾರಿಗ ಒಟ್ಟು ಹಾಕ್ಬೇಕಂತ ಮಾಡ್ರಿ ಬಿಜೆಪಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಯಾರ ನಿಮ್ ಶಾಸಕರು ನಮ್ದೆಲ್ಲಾ ಮನೆಯೊಳಗ ಬೋರಿನ್ ವ್ಯವಸ್ಥಾ ಮಾಡ್ಯಾರು ಮುಂದ ರೋಡ್ರಾ ರೋಡ ಎಲ್ಲ ಮಾಡ್ಯಾರು ಅಭಯ್ ಏನು ಏನು ಬಾಳ್ ಕೆಲಸ ಮಾಡ್ಯಾರ ಅವರು ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಸಫಾರಿ ಗಲ್ಲಿಯ ಜನರು ಅಭಯ್ ಪಾಟೀಲ್ ಅವರತ್ತ ಒಲವನ್ನ ತೋರಿಸ್ತಾ ಇದ್ದಾರೆ ಮುಂದಿನ ಗಲ್ಲಿ ಹತ್ರ ಹೋಗೋಣ ಆ ಜನರು ಯಾವ ರೀತಿ ಕೆಲಸ ಮಾಡಿದಾರ ಅಭಯ್ ಪಾಟೀಲ್ ಅವರು ಅಭಯ್ ಪಾಟೀಲ್ ಪರವಾಗಿ ನಿಂತಿದ್ಯಾ ಜನವ ಅಥವಾ ವಿರೋಧವಾಗಿ ನಿಂತಿದ್ಯಾ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ಇನ್ನೊಂದು ಗಲ್ಲಿಗೆ ಹೋಗಿ ಚೆಕ್ ಮಾಡೋಣ ಬನ್ನಿ ನಿಮ್ಮ ಹೆಸರು ಸಂತೋಷ್ ಜೋಶಿ ಅಂತ ಓ ಇದು ಇದೇ ದಕ್ಷಿಣ ವಿಧಾನಸಭಾ ಕ್ಷೇತ್ರದವರ ಹೌದು ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕಂತ ಬಿಜೆಪಿಗೆ ಅದೇ ಯಾವ ಕಾರಣಕ್ಕೆ ಹಾಕ್ಬೇಕು ಬಿಜೆಪಿಗೆ ಓಟ್ ಅಂತ ಏನೆಲ್ಲ ಅಭಿವೃದ್ಧಿ ಮಾಡಿದಾರ ಎಲ್ಲ ರೀತಿ ಅಭಿವೃದ್ಧಿ ಆಗ್ಯದ್ರಿ ಇಲ್ಲಿ ತನಕ ಆಗದೇದಂತ ಎಲ್ಲಾ ಅಭಿವೃದ್ಧಿಗಳನ್ನ ಬಿಜೆಪಿ ಸರ್ಕಾರ ಮಾಡಿದ ಮೋದಿ ಸರ್ಕಾರ ಬಂದ ನಂತರ ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ ಬಿ ಜೆ ಪಿ ಸರ್ಕಾರದಿಂದ ಅನೇಕ ರೀತಿಯಾದ ಸವಲತ್ತುಗಳು ರೈತರಿಗೆ ಅನುಕೂಲಗಳು ಅದೇ ರೀತಿ ರಸ್ತೆ ಕಾಮಗಾರಿ ಇರಲಿ ಅದೇ ರೀತಿ ಟ್ಯಾಕ್ಸಿ ಡ್ರೈವರ್ನ ಹಿಡ್ಕೊಂಡು ಒಬ್ಬ ಸಾಮಾನ್ಯ ರೈತರವರಿಗೆ ಎಲ್ಲ ರೀತಿಯಾದ ಅನುಕೂಲಗಳನ್ನು ಮಾಡಿಕೊಟ್ಟಾರ ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಗತ್ಯ ವಸ್ತುಗಳು ಕೈಗೆ ನಿಲ್ಕದಂಗೆ ಹೋಗ್ಯಾವ ಮುಗುಲ್ ಮುಟ್ಟೆವ ಹಂಗಾಗಿ ಅವ್ರಿಗೆ ಓಟ್ ಹಾಕ್ಬಾರ್ದು ಬಿಜೆಪಿ ಅವ್ರಿಗೆ ಅಂತಾರ ನೀವು ಬಿ ಜೆ ಪಿಗಂತ ಇದ್ರ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಚೀಪ್ ಮಾಡಿ ಮನುಷ್ಯನಿಗೆ ಬದುಕೋಂಗ ದಾರಿ ಮಾಡಿಕೊಡ್ತದ ಅದು ಪ್ರಶ್ನೆ ಇದೆ ಇಲ್ಲ ಸರ್ ಎರಡು ಎಷ್ಟೋ ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಅಗತ್ಯವಾದ ವಸ್ತುಗಳ ಬೆಲೆ ಮುಟ್ಟ ಮೇಲೇರಿದ್ದು ನಿಜ ಈಗ ನಾವು ಹೋದ ವರ್ಷ ಗಳಿಸುವಂಥ ಆದಾಯಕ್ಕೂ ಈ ಆದಾಯಕ್ಕೂ ಡಿಫ್ರೆನ್ಸ್ ಇದೆಯೋ ಇಲ್ಲೋ ಆ ರೀತಿ ಇರುವಾಗ ಅಗತ್ಯ ವಸ್ತುಗಳು ಕೂಡ ಬೆಲೆ ಹೆಚ್ಚಾಗುವ ಸ್ವಾಭಾವಿಕನೇ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿಲ್ಲ ಇದು ಸ್ಮಾರ್ಟ್ ಸಿಟಿ ಅನ್ನೋ ಲೆಕ್ಕದಲ್ಲಿ ಕಾಣ್ತಿಲ್ಲ ರಸ್ತೆಯಲ್ಲಿ ಗುಂಡಿಗಳಿದ್ದಾವೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಜ ಸರ್ ಇಲ್ಲ ನನಗಿಲ್ಲ ಒಂದು ಮನೆತನ ಒಂದು ಮನೆಯೊಳಗಿರುವಂಥ ಒಬ್ಬ ಯಜಮಾನ ಒಂದು ಮನೆ ಸುಧಾರಣೆ ಆಗಬೇಕಾದ್ರೆ ಹತ್ತಾರು ವರ್ಷಗಳು ಹಿಡಿತಾವೆ ಸ್ಮಾರ್ಟ್ ಸಿಟಿ ಆಗೋದು ಅಂದರೆ ಅದೇನು ಅಷ್ಟು ಆದ ಮಾತಲ್ಲ ಆಗ್ತಾ ಇದೆ ಕೆಲಸ ಅಭಿವೃದ್ಧಿ ನಡೆದದ ಮಾಡ್ಲಿಕ್ಕೆ ನೂರ ಒಂದು ಪರ್ಸೆಂಟ್ ಆಗೇ ಆಗ್ತದೆ ಒಟ್ಟಾರೆ ಈ ಸರಿ ಅಭಯ್ ಪಾಟೀಲ್ ಅವ್ರಿಗೆ ನೀವು ಓಟ್ ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಗೆ ನಮ್ಮ ಮತ ಈಗ ಚುನಾವಣೆ ಬಂದೈತಿ ಚುನಾವಣೆ ಸಂದರ್ಭದಲ್ಲಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಬ ಭರವಸೆ ಮೇಲೆ ಭರವಸೆ ಕೊಟ್ಟು ಬರ್ತಾರೆ ಆದರೆ ಆ ಭರವಸೆ ಈಡೇರಿಸಲ್ಲ ಆದ್ರೆ ನಿಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಭಯ್ ಪಾಟೀಲ್ ಅವರು ಕೊಟ್ಟ ಮಾತಿನಂತೆ ಐದು ವರ್ಷದಲ್ಲಿ ನಡ್ಕೊಂಡಿದಾರ ನಡ್ಕೊಂತೀ ನೂರಕ್ಕೆ ನೂರು ಪರ್ಸೆಂಟ್ ರೀ ನಾವು ಒಂದನ ಹೊನ್ನಾಳಿ ಅಂತ ಹೇಳಿ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ರೀ ನಾವು ನಮಗೆ ಈಗ ಎಷ್ಟು ದಿನ ನನಗೆ ತಿಳಿವಳಿಕೆ ಬಂದಂದ್ರೆ ನಾವು ನೋಡ್ತೀವಿ ರೀ ಅದಷ್ಟಂದ್ರ ಈ ಕಡೆ ಸೈಡ್ ಪಿನ ರೀ ಎಲ್ಲರೂ ಜಾಸ್ತಿ ಸಪೋರ್ಟ್ ಜೆ ಬಿಜೆಪಿಗೆ ಸಪೋರ್ಟ್ ರೀ ಕಾರಣ ಅಂತಂದ್ರೆ ಅವರು ಈ ಕಡೆ ಇಡು ಇರುವಂಥ ಈ ಬಡ ಜನರಿಗೆ ನೇಕಾರರಿಗೆ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೇಕಾರುಗಳ ಸಮಸ್ಯೆಗಳನ್ನ ತುಂಬ ಈಡೇರಿಸಲಿಕ್ಕೆ ಅಥವಾ ಅವನ್ನ ಸಾಲ್ವ್ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ ಅದು ಅಲ್ಲದೆ ಎಷ್ಟೋ ನೇಕಾರಿಗೆ ಸಹಾಯ ಕೂಡ ಮಾಡಿದ್ದಾರೆ ಅದು ಅಲ್ಲದೆ ಈ ಕಡೆ ಇರುವಂಥ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂಥ ಮಕ್ಕಳಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ಶಾಲೆಗೆ ಅವಶ್ಯಕತೆಗಳು ಅವಶ್ಯಕತೆಗಳಿರುವಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅದು ಅಲ್ಲದೆ ಈ ಕಡೆ ವಾಸಿಸುವಂತ ಜನರ ಒಂದು ಇದರಲ್ಲಿ ಕೂಡ ಈ ಒಳಚರಂಡಿ ಯೋಜನೆ ಆಗ್ಬೋದು ನೀರಿನ ಯೋಜನೆ ಆಗ್ಬೋದು ಈ ಸದ್ಯಕ್ಕೆ ಉದಾಹರಣೆ ಆಗಿ ತಗೊಳ್ರಿ ಯಾಕಂತಂದ್ರೆ ಎಲ್ಲಾ ಕಡೆನು ಕೂಡ ಗಲ್ಲಿ ಗಲ್ಲಿಗೆ ಎರಡು ಮೂರು ಬೋರ್ವೆಲ್ಗಳನ್ನ ಸದ್ಯಕ್ಕೆ ಹಾಕಿಸ್ತಾ ಇದಾರೆ ಸದ್ಯದ ಇದರಲ್ಲಿ ಈಗ ಏನಾಗಿದೆ ಅಂದ್ರೆ ಸಿಲಿಂಡರ್ ಫ್ರೀ ಆಗಿ ಕೊಟ್ರು ಬಿಜೆಪಿ ಅವರು ಗಗನಕ್ಕೇರಿದೆ ಅದನ್ನು ಇದು ಮಾಡಕ್ ಆಗ್ತಿಲ್ಲ ಆರೋಪಗಳು ಕೇಳಿ ಬರ್ತದೆ ಒಬ್ಬ ಗೃಹಿಣಿಯಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇದ್ರ ಬಗ್ಗೆ ನಿಮ್ ನೀವ್ ಹೇಳ್ತೀರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರದೆ ರೈಟ್ ಬಟ್ ಇದು ಅವರು ಮಾಡ್ತಾ ಇರೋದು ಒಂದ್ ಅಂದ್ರೆ ಒಂದು ನಿಜವಾದ ದಾರಿ ಹಿಡಿದು ಅವ್ರು ಮಾಡ್ತಾ ಇದಾರೆ ಯಾಕಂದ್ರೆ ಈ ಕಮ್ ಸಮಿತಿಯವ್ರು ಬರ್ತಾರೆ ಕಾಂಗ್ರೆಸ್ ಅವರು ಬರ್ತಾರೆ ಫ್ರೀ ಆಗಿ ಎಲ್ಲ ಕೊಡ್ತೀನಿ ಯಾಕಂದ್ರೆ ಕೆಲವೊಂದು ಕಡೆ ಆ ಕಡೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಕಾಂಗ್ರೆಸ್ ಅವರು ಕೆಲವೊಂದು ಮನೆಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಕೂಡ ಕೊಟ್ಟಿದ್ದಾರೆ ಬಟ್ ಅದರಿಂದ ನಾವು ಅದನ್ನ ತಗೊಂಡ್ರೆ ನಮ್ಮನ್ನ ನಾವು ಆಗುತ್ತೆ ಬಟ್ ಅದು ನಮಗೆಲ್ಲ ಇಷ್ಟ ಇಲ್ಲ ಯಾಕಂದ್ರೆ ಬಿಜೆಪಿ ಅವರು ಒಂದು ದುಡ್ಡು ಬೆಲೆ ಏರಿಕೆ ಆದ್ರೂ ಕೂಡ ನಮಗ್ ಬಿಜೆಪಿನೇ ಬೇಕು ಮೇಡಮ್ ಅಭಯ್ ಪಾಟೀಲ್ ಸರ್ ಅವರು ಎಲ್ಲ ತರ ಕೆಲಸ ಒಳ್ಳೇದಾಗಿ ಮಾಡಿಕೊಟ್ಟಿದ್ದಾರೆ ಆಗಲೇ ಶಾಲಾ ಮಕ್ಕಳೆಲ್ಲಿಲ್ರಿ ಎಲ್ಲ ಉದ್ಯೋಗ ಎಲ್ಲ ಚಲೋ ನಡೆಸ್ಕೊಟ್ಟಿ ರಸ್ತೆ ಆಗಿರ್ಬೋದು ಒಳಚರಂಡಿ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಸರಿಯಾಗಿದವ ನಿಮ್ಮ ಕ್ಷೇತ್ರದಲ್ಲಿ ಹಾ ಈಗ ಸರಿಯಾಗಿ ಎಲ್ಲ ಏನು ಪ್ರಾಬ್ಲಮ್ ಇತ್ತಂದ್ರೆ ರೀ ಎಲ್ಲ ಮಾಡಿಕೊಡ್ತಾರ್ರಿ ಹಾಗೇನಿಲ್ರಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಎಲ್ಲ ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನಡೀತಾ ಇದೆ ರೀ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಭಾರತ್ ನಗರದಲ್ಲಿ ನಾನಿದ್ದೀನಿ ಈ ಭಾರತ್ ನಗರದಲ್ಲಿ ನೇಕಾರರೇ ಜಾಸ್ತಿ ಇರುವಂಥದ್ದು ಈ ನೇಕಾರರ ಒಲವು ಈ ಬಾರಿ ಯಾರಿಗಿದೆ ನೇಕಾರರಿಗೆ ಬೇಕಾದಂಥ ಸವಲತ್ತನ್ನು ಈ ಬಾರಿ ಶಾಸಕರು ಮಾಡಿದ್ರೆ ಐದು ವರ್ಷ ಕಾಲದಲ್ಲಿ ಏನೆಲ್ಲ ಸವಲತ್ತು ಕೊಟ್ಟಿದ್ರು ಯಾರಿಗೆ ಓಟ್ ಹಾಕ್ತಾರೆ ಸರ್ ನಮಸ್ತೆ ಏನ ಹೆಸರು ಗಜಾನನ್ ಅಂತ ಸರ್ ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕಂತ ಸರ್ ನಾವು ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಬೇಕಂತ ಇದ್ವಿ ಬಿಜೆಪಿಗೆ ಈ ಭಾಗ ಅಭಯ್ ಪಟೇಲ್ ಅವರು ಅವಳೇ ಕೆಲಸ ಮಾಡ್ಯಾರ ಅವ್ರಿಗೆ ಹಾಕ್ಬೇಕು ಅಂತೈತಿ ಸರ್ ನೇಕಾರರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ ನಿಜ ಸರ್ ಯಾಕಂತಂದ್ರೆ ಇದು ಹೆಂಗೈತಿ ಬೆಳಗಾವಿ ದಕ್ಷಿಣ ಅಂತಂದ್ರೆ ಯಾವಾಗ ನೋಡ್ತಿ ಇಲ್ಲಿ ಮರಾಠ ಸಮಾಜದವ್ರು ಬರ್ತಿರು ಯಾವಾಗ ಸಮಿತಿ ಬರ್ತಿತ್ತು ರೀ ಇಲ್ಲಿ ನಮಗೆ ಇಲ್ಲಿ ಕನ್ನಡ ಭಾಗದಾಗ ಇರೋದ್ರಿಂದ ಇರೋದ್ರಿಂದ ಇಲ್ಲಿ ಯಾರು ಬೇರೆ ಶಾಸಕರು ಇರ್ತಿರ್ಲಿಲ್ಲ ಈಗ ಹತ್ತು ವರ್ಷದಿಂದ ನಮಗೆ ಗೊತ್ತೈತಿ ನಮಗೆ ಶಾಸಕರು ಅಂದ್ರೇನು ಎಮ್ ಎಲ್ ಎ ಅಂದ್ರೇನು ಈಗ ನಮ್ಗೆ ಗೊತ್ತಾಗಿತ್ರಿ ಹಂಗಾಗಿ ಈ ಭಾಗಿನ ಅಭಿವೃದ್ಧಿ ಸಂಪೂರ್ಣ ಅವರ ನೋಡ್ಕೊಳಾತಾರೆ ಸಹ ಇಲ್ಲಿ ಮೂಲಭೂತ ಸೌಕರ್ಯದೇನು ಕೊರತೆ ಇಲ್ವಾ ಎಲ್ಲ ಮಾಡಿದಾರ ಮಾತು ಕೊಟ್ಟಂತೆ ನಡ್ಕೊಂಡಿದ್ದಾರೆ ಏನು ಯಾಕಂದ್ರೆ ಚುನಾವಣೆ ಸಂದರ್ಭದಾಗ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಏನು ಭರವಸೆಗಳ ಬ ಮಹಾಪುರವರನ್ನೇ ಹರಿಸ್ಬಿಡ್ತಾರೆ ಆದರೆ ಆ ಮಾತಿನ ತಕ್ಕಂತೆ ನಡೆದುಕೊಳ್ಳಲ್ಲ ರಾಜಕಾರಣಿಗಳು ಅನ್ನುವಂಥ ಆರೋಪ ಇದೆ ಆದರೆ ಅಭಯ್ ಪಾಟೀಲ್ ಅವರು ಈ ರೀತಿ ಮಾಡಿದ್ರ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಂಡಿದ ನಡ್ಕೊಂಡ್ರಿ ಸಾಬ್ರಿ ಯಾಕಂದ್ರೆ ನಮ್ದು ಈಗ ನೇಕಾರ್ ಪ್ರದೇಶ ಇರೋದ್ರಿಂದ ಇಲ್ಲೆಲ್ಲ ಯಾವಾಗ್ಲೂ ನೂರು ರೂಪಾಯಿ ಇರುವಂತ ಜಾಗ ಅಧಿಕೃತವಾಗಿ ಬಾಗ್ನೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಜನರ ಅಭಿಪ್ರಾಯ ಇತ್ತ ಆದ್ರೆ ಈಗ ಸಂಪೂರ್ಣವಾಗಿ ಕುಡಿಯೋ ನೀರು ಚರಂಡಿ ವ್ಯವಸ್ಥೆ ಎಲ್ಲಾ ಸೌಲಭ್ಯಗಳು ಈ ವಿಶೇಷವಾಗಿ ನೇಕಾರ ಕಾಳಜಿ ಇರುವಂತ ಏನ್ ಅಭಯ್ ಪಾಟೀಲ್ ಅವರು ಇದಾರಲ್ರಿ ನೇಕಾರ್ ಯೋಜನೆಗಳು ಪ್ರತಿ ನೇಕಾರಿಗೆ ವರ್ಷ ಹುಡಿ ಪ್ರತಿಯೊಬ್ಬ ಐದೈದು ಸಾವಿರ ರೂಪಾಯಿ ಕೊಡುವಂತ ಒಂದು ಯೋಜನೆಯನ್ನ ಈ ಸರ್ಕಾರದಿಂದ ಮಾಡಿಕೊಟ್ಟಾರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿ ಮಾಡ್ಯಾರ ಹಂಗಾಗಿ ಅವ್ರು ಮಾಡಿದಂಥ ಕೆಲಸಗಳ ಬಗ್ಗೆ ಸುಮ್ಮನೆ ನಾವು ಹೇಳೋದಕ್ಕಿಂತಲೂ ಈ ಭಾಗ ನೇಕಾರ್ ಹಸಿವಿನ ಪ್ರಶ್ನೆಗೆ ಒಬ್ಬ ಬೆನ್ನಾಲಿ ನಿಂತಾರಂದ್ರು ಏನು ತಪ್ಪಾಗೋದು ಅಂತ ನಂಗೆ ಅನಿಸುತ್ತೆ ಸಂಬರಟಕ್ಕೆ ಈ ಸರಿ ಬಿಜೆಪಿನ ಹಂಗ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಯಾರೇ ಏನೇ ಮಾಡಿದ್ರು ಇದು ಗಡಿ ಭಾಗ ಇರೋದ್ರಿಂದ ಇಲ್ಲಿ ಭಾಷಾ ರಾಜಕಾರ ಇರೋದ್ರಿಂದ ಭಾಷೆ ಜಾತಿಯನ್ನು ಮೀರಿ ಅಭಯ್ ಪಾಟೀಲ್ ಅವರು ಎಲ್ಲರ ಮನಸ್ಸನಕ್ಕೆ ಗೆದ್ದಾರ ಇವತ್ತಿನ ದಿವಸ ಇಡೀ ಸಂಪೂರ್ಣವಾಗಿ ನೇಕಾರ ಸಮಾಜ ಅವ್ರ ಜೊತೆಗಿದೆ ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವ್ರಿ ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಲೋಹಿತ್ ಮೂರ್ಕರ್ ಅಂತೇಳಿ ಹಾಂ ನೀವೇನು ವರ್ಕ್ ಮಾಡ್ತಾ ಇರೋ ಸರ್ ನಾವು ಈ ಜರಿ ವರ್ಕ್ ಮಾಡ್ತಾ ಇದ್ದೀವಿ ಈ ಬಾರಿ ನಿಮ್ಮ ಒಟ್ಟು ಯಾರಿಗೆ ನಮ್ಮ ಈ ಬಾರಿ ಬಿ ಜೆ ಪಿಗೆ ಅಭಯ್ ಪಾಟೀಲ್ ಅವರಿಗೆ ಮಾಡ್ತಾಯಿದ್ದೀನಿ ಸರ್ ಏನು ಏನು ಕೆಲಸ ಮಾಡಿದ್ದಾರೆ ಅಂತ ಮಾಡ್ಬೇಕು ಅವ್ರಿಗೆ ಈಗ ನೋಡಿ ನಾವು ಒಬ್ಬರು ಎಮ್ ಎಲ್ ಎನ ಆಯ್ಕೆ ಯಾಕೆ ಮಾಡ್ತೀವಿ ಒಬ್ಬ ಎಮ್ ಎಲ್ ಎನ ಆಯ್ಕೆ ಮಾಡಿದ ನಂತರ ಆ ಎಮ್ ಎಲ್ ಎ ನಮ್ಮ ಏನು ಮೂಲಭೂತ ಸೌಕರ್ಯಗಳನ್ನು ಪಡೀಲಿಕ್ಕೋಸ್ಕರ ಅದನ್ನು ಮತ್ತು ನಮ್ಮ ಹಸಿವಿನ ಪ್ರಶ್ನೆ ಆಗಿರ್ತಕ್ಕಂಥ ನಮ್ಮ ಉದ್ಯೋಗ ಹಲವಾರು ಯೋಜನೆಗಳು ಮತ್ತು ಈ ಕ್ಷೇತ್ರದ ಡೆವಲಪ್ಮೆಂಟು ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಒಬ್ಬ ಶಾಸಕರನ್ನು ಆಯ್ಕೆ ಮಾಡ್ತೀವಿ ಆ ಉದ್ದೇಶ ಇಟ್ಕೊಂಡು ನಾವು ಈಗಾಗಲೇ ಅವ್ರನ್ನ ನೋಡಿದ್ದೀವಿ ಸುಮಾರು ಅಭಿವೃದ್ಧಿ ಅಂದ್ರೇ ಅಭಯ್ ಪಾಟೀಲ್ ಅಭಯ್ ಪಾಟೀಲ್ ಅಂದ್ರೇ ಅಭಿವೃದ್ಧಿ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಯಾವತ್ತೂ ದ್ವೇಷ ರಾಜಕಾರಣ ಮಾಡಿಲ್ಲ ಅಭಿವೃದ್ಧಿನೇ ನನ್ನ ಗುರಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಶಾಸಕರು ಮಾಡ್ತಾ ಇರೋದನ್ನು ಅಗ್ದಿ ನಾವು ಮನಸಾರೆ ಹೇಳಿ ಇಚ್ಛೆ ಪಡ್ತೀವಿ ಈ ಗಡಿ ಜಿಲ್ಲೆ ಅಂದ ತಕ್ಷಣ ಭಾಷಾ ವಿವಾದ ಗಡಿ ವಿವಾದ ಇದು ಭಾಳ ಮುನ್ ಮುನ್ನೆಲೆಗೆ ಬರುತ್ತೆ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಈ ಈ ವಿಚಾರದಲ್ಲಿ ಅಭಯ್ ಪಾಟೀಲ್ ಅವರ ಬಗ್ಗೆ ಹೇಳೋದಾದರೆ ಯಾವ ರೀತಿ ನಡ್ಕೊತಾರೆ ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ನೋಡಿ ಒಂದು ಇಲ್ಲಿ ಇರ್ತಕ್ಕಂಥದ್ದು ಕನ್ನಡ ಮತ್ತು ಮರಾಠಿ ಈ ಎರಡೂ ಇರತಕ್ಕಂಥದ್ದು ಎರಡೂ ಸಮಾಜದವರನ್ನು ಎರಡೂ ಭಾಷಿಕರನ್ನು ಸಮಾನ ದೃಷ್ಟಿಕೋನದಿಂದ ನೋಡ್ತಕ್ಕಂಥ ಶಾಸಕರು ಯಾರ್ದು ಇದ್ದರೆ ಅವರು ಅಭಯ್ ಪಾಟೀಲ್ ಅಂತ ಹೇಳಬೋಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಪವರ್ ಟಿ ವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಇಂದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದರೆ ಕರ್ನಾಟಕದ ಪವರ್ ಹೌಸ್ ಇದ್ದಂತೆ ಇಲ್ಲಿಯ ರಾಜಕಾರಣಿಗಳು ಮತ್ತು ಇಲ್ಲಿ ರಾಜಕಾರಣ ಮಾಡುವುದು ಅಷ್ಟು ಸುಲಭದ ಕೆಲಸ ಯಾಕಂದರೆ ಒಂದೆಡೆ ಗಡಿ ವಿವಾದ ಇರ್ಬೋದು ಮರಾಠಿ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಇಲ್ಲಿ ಶಾಸಕರು ತುಟಿ ಬಿಚ್ಚಬೇಕಾದರೂ ಹತ್ತು ಸರಿ ವಿಚಾರ ಮಾಡಬೇಕು ಯಾಕಂದರೆ ಇಲ್ಲಿ ನಿರ್ಣಾಯಕರಾಗಿರುವಂಥವರು ನೇಕಾರರು ಪ್ರಾಬಲ್ಯ ಇರುವಂಥದ್ದು ಮರಾಠಿ ರು ಇವರೆಲ್ಲರನ್ನು ಸರ್ವಧರ್ಮೀಯರನ್ನ ಒಂದುಗೂಡಿಸಿಕೊಂಡು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಅತ್ತ ಹೊಯ್ದಿದ್ದಾರೆ ಅನ್ನುವಂಥ ಮಾತುಗಳು ಕ್ಷೇತ್ರ ಸಮೀಕ್ಷೆಯಲ್ಲಿ ಕೇಳಿ ಬಂದಿದ್ದು ನಾನೀಗ ಶಾಸಕರೇ ನಮ್ಮ ಜೊತೆಗಿದ್ದಾರೆ ಶಾಸಕರೇ ಮೊದಲನಾಗಿ ನಿಮಗೆ ಬಿ ಜೆ ಟಿಕೆಟ್ ಕನ್ಫರ್ಮ್ ಆಗಿದೆ ಶುಭವಾಗಲಿ ಮೊದಲನೇ ಪ್ರಶ್ನೆ ನಿಮ್ಗೆ ಏನಂತಂದ್ರೆ ಕಳೆದ ಐದು ವರ್ಷಗಳಿಂದ ಬೆಳಗಾವಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರಿ ನಿಮಗೆ ಯಾಕೋ ಮತ್ತೊಂದು ಸಾರಿ ಜನರು ಆಶೀರ್ವಾದ ಮಾಡಬೇಕು ವಿಶೇಷವಾಗಿ ಬೆಳಗಾವಿ ಜನರ ಏನು ಬಾಂಡ್ ಪೇಪರ್ದಲ್ಲಿ ನಿರ್ಮಾಣ ಆದಂಥ ಮನೆಗಳು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಅವುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆಗೆ ಮೊದಲಿನ ಏನು ಯಾವ ಲೀಗಲ್ ಅದಾವೆ ಅಲ್ಲಿಯೂ ಸಹ ಮೂಲಭೂತ್ಸವ ಸೌಲಭ್ಯಗಳ ಕೊರತೆ ಅಥವಾ ಕಡಿಮೆ ಇರುವುದನ್ನು ಅದನ್ನು ಪೂರ್ಣ ಮಾಡುವಂಥದ್ದು ಈ ಐದು ವರ್ಷದಲ್ಲಿ ಮಾಡುವಂಥದ್ದು ಮಾಡಿದ್ದೀವಿ ಅದ್ರ ಜೊತೆಗೆ ಬಹುದಿನಗಳ ಬೇಡಿಕೆ ಏನಿತ್ತು ಕುಡಿಯುವ ನೀರಿಂದ ಇಪ್ಪತ್ನಾಲ್ಕು ತಾಸು ಅದು ಸುಮಾರು ಐದುನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೆ ಕಳೆದ ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ ಸುಮಾರು ನಲ್ವತ್ತು ಪ್ರತಿಶತ ಕೆಲಸ ಮುಗಿದಿದ್ದದ ಹೀಗಾಗಿ ಒಟ್ಟಾರೆಯಾಗಿ ಜನರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಇವತ್ತು ತೊಂಬತ್ತೈದು ಪರ್ಸೆಂಟ್ ನನ್ನ ಕ್ಷೇತ್ರನಾಗ ಕೆಲಸ ಮುಗಿದಿದ್ದದ ಮುಂದಿನ ಸಲ ಯಾಕೆ ಅರ್ಸ್ಕರಿಸ್ಬೇಕಂತ ನೀವು ಹೇಳಿದ್ರಿ ನನ್ನ ಕ್ಷೇತ್ರನಾಗ ಸುಮಾರು ಏಳು ಸಾವಿರ ಜನ ಮನೆಗಳು ಇಲ್ಲ ಆ ಮನೆಗಳು ಪೂರ್ಣ ಮಾಡೋ ದೃಷ್ಟಿಯಿಂದ ಈಗಾಗಲೇ ಸುಮಾರು ಸುಲಭನೆಯಾಗ ಮೂರು ಸಾವಿರ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ವಾಜಪೇಯಿ ಆವಾಸ್ ಯೋಜನೆ ಅಂತೇಳಿ ಹಿಂದಿನ ಸಲ ನಾನು ಯೋಜನೆ ಮಾಡಿದ್ದು ಅದು ಒಂದು ನಾಲ್ಕುನೂರು ಮನೆಗಳನ್ನು ಒನ್ ಪ್ಲಸ್ ತ್ರೀ ಫ್ಲ್ಯಾಟ್ಗಳನ್ನ ನಿರ್ಮಾಣ ಮಾಡ್ತಿದ್ವಿ ಇನ್ನೂ ಏಳು ಸಾವಿರ ಜನರಿಗೆ ನಾವು ಮನೆಗಳು ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಬರುವಂಥ ಮುಂದಿನ ಸಲ ಈ ಎಲ್ಲ ಜನರಿಗೆ ಮನೆ ಕೊಡುವಂಥ ವ್ಯವಸ್ಥೆ ನಿಶ್ಚಿತವಾಗಿ ಮಾಡ್ತೇನೆ ಅದ್ರ ಜೊತೆಗೆ ನಾನು ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು ಸೆಮಿ ಕಂಡಕ್ಟರ್ ಪಾರ್ಕ್ ಇರ್ಬೋದು ಐ ಟಿ ಪಾರ್ಕ್ ಇರ್ಬೋದು ಕಳೆದ ಐದು ವರ್ಷದಿಂದ ಸೌಧದಲ್ಲಿ ವಿಧಾನಸಭೆಯಲ್ಲಿ ನಾನು ಖಾಸಗಿ ನಿರ್ಣಯವನ್ನು ಮಂಡಿಸಿ ಏನು ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದಿದ್ದಂಥ ಏನು ಜಾಗ ಅದ ಅದು ಮಿಲಿಟ್ರಿ ವರ್ಷದಲ್ಲಿ ಜಾಗವನ್ನು ವಾಪಸ್ ಪಡೆದುಕೊಂಡು ಅಲ್ಲಿ ಐ ಟಿ ಮತ್ತು ಸೆಮಿ ಕಂಡಕ್ಟರ್ ಪಾರ್ಕ್ ಮಾಡಿ ಈ ಭಾಗದ ಜ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಮಾಡಿದ್ದ ಅದಕ್ಕೆ ಈಗ ಆ ಕಾಲ ಕೂಡಿ ಬಂದದ ಬರುವಂಥ ದಿವಸೊಳಗೆ ಮುಂದಿನ ಸಲ ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಸರ್ ನಾವು ನೋಡ್ರಿ ಇಲ್ಲಿ ದಕ್ಷಿಣ ಭಾಗದಾಗ ಬಿ ಜೆ ಪಿ ಬಿಟ್ರೆ ಯಾವುದು ಪಕ್ಷ ಯಾವುದೂ ಅಸ್ತಿತ್ವಕ್ಕಿಲ್ಲ ಮತ್ತ ಎಮ್ ಎಸ್ ಮೂರು ಗುಂಪಾಗೈತೆ ರೀ ಮತ್ತೆ ಕಾಂಗ್ರೆಸ್ ಸರ್ ಲೆಕ್ಕಕ್ಕೆ ಇಲ್ಲ ಅದಕ್ಕೆ ನಾವು ಈ ಸಲ ಬಿಜೆಪಿಗೆ ಅಭಯ್ ಪಾಟೀಲ್ ಅವರಿಗೆ ಸಂಪೂರ್ಣ ಬೆಂಬಲ ಕೊಡದೆವು ಅಂತ ನಾವು ಹೇಳ್ತೇವ್ರಿ ಸರ್ ಅಲ್ಲ ಬಡವರಿಗೆ ಹಿಂದುಳಿದವರಿಗೆ ಅನುಕೂಲ ಮಾಡಿ ಕೊಟ್ಟಾರ ಅಭಯ್ ಪಾಟೀಲ್ರು ಸರ್ ನಮ್ಮ ಶಾಸಕರು ಫ್ಲಡ್ ನೆರಾವಳಿ ಬಂದಾಗ ಬಡವರಿಗೆ ನೀರು ಬಂದಾಗ ಐದೈದು ಲಕ್ಷ ರೂಪಾಯಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಇಲ್ಲಿ ಸಾಯಿನವ್ರು ಮಂಗಾಯ್ನವರು ಬಂದಿರು ನೇಕಾರ್ ಭಾಗದಲ್ಲಿ ಅಲ್ಲಿ ಪ್ರತಿಯೊಂದು ಮನೆಗೆ ಬಿದ್ದಂತ ಮನೆ ಹಾನಿ ಮನೆಗಳಿಗೆ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಯೋಜನೆಯನ್ನು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಇದ್ದಾಗ ಮುಖ್ಯಮಂತ್ರಿ ನಮ್ಮ ಶಾಸಕರು ಮುಂದಾಡ್ದಾಗ ಐದು ಲಕ್ಷ ಐವತ್ತು ಸಾವಿರ ಪ್ರತಿ ಬಡವರ ಮನೆಗೆ ಬಂದಾವ ಸರ್ ಕೊರೋನಾ ಬಂದಂತ ಸಂದರ್ಭದಲ್ಲಿ ನೇಕಾರರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತೆ ಆಗಿತ್ತು ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ನಿಮ್ಗೆ ಕೈ ಹಿಡಿದಿದ್ರ ಸರ್ ಶಾಸಕರು ಇಲ್ಲಿ ಸುಮಾರು ಅರವತ್ತು ಸಾವಿರ ಕಿಟ್ ಅನ್ನು ನೇಕಾರರಿಗೆ ಇರುವಂತ ವಸತಿಗೆ ಎಲ್ಲ ಸಮಾಜದ ಸಮಾಜದ ಬಾಂಧವರಿಗೆ ಭವನದಲ್ಲಿ ಸುಮಾರು ಕಿಟ್ಟುಗಳನ್ನು ಪ್ರತಿ ಮನೆ ಮನೆಗೆ ನಿಲ್ಕುವಂಥ ಯೋಜನೆಗಳು ಮಾಡಿದ್ರು ಮತ್ತು ಕರೋನಾ ಟೈಮ್ನಾಗ ವ್ಯಾಕ್ಸಿನ್ ಕೊಡುವಂಥ ಯೋಜನೆ ಆಗಲಿ ಮನೆ ಮನೆಗೆ ಬಂದು ವ್ಯಾಕ್ಸಿನ್ ಕೊಟ್ಟರು ಅದ್ರ ಜೊತೆಗೆ ಹಾಲು ಕೊಡುವಂತ ಕಾರ್ಯಕ್ರಮ ಇದ್ದು ಕರೋನಾ ಇದ್ದಾಗ ಎಲ್ಲ ಪಕ್ಷದವ್ರು ಮಲ್ಕೊಂಡು ಕುಂತಿದ್ರು ನಮ್ಮ ಶಾಸಕರು ಬೆಳಿಗ್ಗೆ ಐದರಿಂದ ಸಂಜೆ ಹತ್ತುವರಿ ಮಠ ಕ್ಷೇತ್ರದಾಗ ಇದ್ರು ಅಂದ ನಮಗೆ ಭಯ ಭೀತಿ ಇಲ್ಲದ ಇಲ್ದ ನಾವು ನಮಸ್ಕಾರ ಅಯ್ಯೆ ನಮಸ್ಕಾರ ರೀ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡ್ರಿ ಸರಿ ನಾವು ಈ ಸರಿ ಅಭಯ್ ಪಾಟೀಲ್ ಅವ್ರಿಗೆ ಓಟ್ ಹಾಕ್ಬೇಕಂತ ಮಾಡಿವ್ರಿ ಮತ್ತ ಇದನ್ನ ನಮ್ಗೆಲ್ಲ ಅವರು ಕರೋನಾದಾಗ ಅದನ್ನ ಭಾಳ ಹೆಲ್ಪ್ ಮಾಡಿದಾರ ಹಾಲ್ ಕೊಟ್ಟಾರು ಮತ್ತ ರೇಷನ್ ಕಿಟ್ ಕೊಟ್ಟಾರು ಮತ್ತೆ ಈ ಸರಿನು ಎಲ್ಲ ಭಾಳ ಹೆಲ್ಪ್ ಮಾಡಿದಾರ ಗರ್ಟ್ರು ರೋಡು ಎಲ್ಲ ನಮ್ಮ ಎಲ್ಲ ಬರೋಬರಿ ಇದನ್ನು ಮಾಡಿದಾರ ಮೇಲೆ ಮೇಲೆ ಬಂದು ನಮ್ಗೆಲ್ಲ ನೋಡ್ಕೊಂತ ಇರ್ತಾರು ವಾರದಾಗ ಒಮ್ಮೆ ಎರಡು ಸರಿ ಬರ್ತಾರು ಸ್ವಚ್ಛತಾ ಅದು ಎಲ್ಲ ಬರೋಬ್ಬರಿ ನಡೆದೈತಿ ಮಕ್ಕಳಿಗೆಲ್ಲ ಎಜುಕೇಶನ್ ಪ್ರಾಬ್ಲಮ್ ಏನಿಲ್ಲ ರೀ ಇಲ್ಲ ಏನು ಇಲ್ಲ ರೀ ಎಲ್ಲ ಅವ್ರು ಬಂದ್ ಬಂದ್ ನೋಡ್ಕೊಂತಾರೀ ಮತ್ತ ದೊಡ್ಡವ್ರಿಗೆ ಪೆನ್ಷನ್ ಇದ್ದು ಮತ್ತೆ ಎಲ್ಲಾನು ಬರೋಬರಿ ನಡೆದೈತಿ ನಮ್ಮ ಏರಿಯಾಕಂತರೂ ಏನು ಅಂತ ಅದೇನು ಪಾರ್ಟಿ ಇಲ್ಲ ಈ ಹಿಂದೆ ಅಧಿಕಾರದಲ್ಲಿದ್ರಲ್ಲ ಅವ್ರ ಯಾವ ರೀತಿ ಆಡಳಿತ ಮಾಡಿದ್ರು ಇವ್ರ ಯಾವ ರೀತಿ ಮಾಡಿದ್ರು ಅವ್ರಿಗೆ ಇವ್ರಿಗೆ ಏನು ವ್ಯತ್ಯಾಸ ಅನ್ನಿಸ್ತಿರೀ ಈಗ ನಾವ ಭಾರತ ನಗರಕ್ಕೆ ಬಂದ ಒಂದು ಹತ್ತು ವರ್ಷ ಆತ್ರೆ ಇದ್ವಿ ಅಲ್ಲಿ ಕ್ಯಾಂಪ್ನವರೆಲ್ಲ ನೋಡ್ಕೊತಿದ್ರು ಈಗ ಬಂದು ಇಲ್ಲಿ ಮ್ಯಾಗ ಇವರ ನೋಡ್ಲಿಕ್ಕೆ ನಮ್ಗಂತೂ ಇವ್ರದ ಬಾಳ ಪರಿಚಯ ಅದೇ ನಮಸ್ಕಾರ ಕಕ್ಕ ಅರಾಮದ್ರಿ ಹಾ ಹೆಂಗೈತ್ರಿ ಈಗ ಚುನಾವಣೆ ರಾಜಕಾರಣಿಗಳು ಹೆಂಗ್ ಬರ್ತದ ಮನಿ ಕಡೆ ಎಲ್ಲ ಏನೇನ್ ಭರವಸೆ ಕೊಡತ್ತಾರ ಏನ್ ಭರವಸೆ ಅಯ್ಯ ತಿಳಿದಿತ್ತು ಅದನ್ನ ನಾವ್ ಏನ್ ಬಿಡ್ತವಲ್ಲ ಅದನ್ನ ಕೊಡ್ತಾರ ಅಭಯ್ ಪಾಟೀಲ್ ಈಗ ಅಭಯ್ ಪಾಟೀಲ್ ಅವರು ಬಡವರಿಗೋಸ್ಕರ ಕರೋನಾ ಆಗಲಿ ಬೇರೆ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ರ ಅವ್ರು ಕೊಟ್ಟು ಮಾತು ಕೊಟ್ಟಂತ ನಡ್ಕೊಂಡಾರ ಹೆಂಗ್ ನಡ್ಕೊಂಡ್ರಿ ಏನ್ ಚೀಟ್ ಅದು ಅದ್ರಲ್ಲ ಚೀಟ್ ಅದು ಕೊಟ್ಟು ಹೋಗಿದಾರ ಮನೆ ಕೊಟ್ಟಾರ ಏನಿಲ್ಲ ಏನ್ ಅಡ್ಡಿ ಇಲ್ರಿ ಇಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕುಂಠಿತ ಆಗೈತಿ ಅನ್ನುವಂಥದ್ದು ಕಾಂಗ್ರೆಸ್ನವ್ರ ಆರೋಪ ಇದ್ರ ಬಗ್ಗೆ ನೀವೇನು ಹೇಳಿ ಹಂಗೇನೇನ್ ಇಲ್ರಿ ನಮ್ ಏರಿಯಾಕಂತೂ ಏನಿಲ್ಲ ಇಲ್ಲ ಬೋರ್ ಐತಿ ಎಲ್ಲಾ ವ್ಯವಸ್ಥೆ ಐತ್ರಿ ಏನ್ ಹಂಗೇನೇನ್ ಇಲ್ಲ ಹ ನೀರಿನ ವ್ಯವಸ್ಥೆ ಅದು ಐತ್ರಿ ಈ ರೋಡ್ ನೋಡಿದ್ರೆ ಇದು ಸೊಳ್ಳೆಗಳು ಬರ್ತಾವ ಗಟರ್ ಕ್ಲೀನ್ ಆಗಿಲ್ಲ ಅನ್ನೋಂತ ಆರೋಪ ಐತಿ ಇದೆಲ್ಲ ಸರಿ ಆಗೇತ್ರಿ ಹಾ ಸರಿ ಐತ್ರಿ ಹಂಗೇನೇನ್ ಇಲ್ರಿ ಸರಿ ಈ ಸಾರಿ ಯಾರಿಗ ಓಟ್ ಹಾಕ್ತಿರಿ ಅಭಯ್ ಪಾಟೀಲ್ ಏನ್ ಒಳ್ಳೆ ಕೆಲಸ ಮಾಡ್ಯಾರ ಅವರು ಅಭಯ್ ಪಾಟೀಲ್ ಗದ ಹಾಕಾರ ನಾವ್ ಅವ್ರ ನಮ್ಗೆ ಹೆಲ್ಪ್ ಆಗ್ಯಾರ ಬಾಳ ನಾ ಅವ್ರಿಗೆ ಹಾಕಾರು ನೋಡ್ರಿ ಹ್ಮ್ ಏನೇನ್ ಹೆಲ್ಪ್ ಆಗ್ಯಾರ್ರಿ ಅವ್ರು ಕೊರೋನಾ ಬಂದಾಗ ಏನ್ ಹೆಲ್ಪ್ ಮಾಡಿದ್ರು ಮಾಡಿದಾರಲ್ಲ ಮನೆಗ್ ಬಂದ್ಬಂದ್ ಆರಾಮ್ ಇಲ್ಲೋ ಎಲ್ಲಾ ಕೇಳಿದಾರು ವ್ಯವಸ್ಥಾನು ಮಾಡ್ಯಾರು ನಮ್ದ ಎಲ್ಲಾ ಮಾಡ್ಯಾರ್ರಿ ಇಲ್ಲ ನಂಗಿಲ್ರಿ ಹ್ಮ್ ಈಗ ಚುನಾವಣೆ ಬರೋಟಿಗೆ ರಾಜಕಾರಣಿಗಳು ಮನೆ ಹತ್ರ ಬರ್ತಾರ ಬಹಳ ಆಶ್ವಾಸನೆ ಕೊಡ್ತಾರ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳಿ ಕಳೆದ ಬಾರಿ ನಿಮ್ಮ ಏನ್ ಹಾಲಿ ಶಾಸಕರ ಅದಾರ ಅಭಯ್ ಪಾಟೀಲ್ ಅವರು ಏನೆಲ್ಲಾ ಭರವಸೆ ಕೊಟ್ಟಿದ್ರು ಅವ್ನು ಈಡೇರ್ಸಾರೋ ಈಡೇರ್ಸಿಲ್ಲ ಈಡೇರ್ಸಾರ್ರಿ ಎಲ್ಲಾ ಅವ್ರ ಏನ್ ಹೇಳಿದಾರಲ್ರಿ ಆ ಪ್ರಕಾರ ಮಾಡಿದಾರ ಏನೇನ್ ಮಾಡಿದಾರ್ರಿ ಎಲ್ಲ ಈ ರಸ್ತೆ ಮಾಡಿದರು ನೀರದ ವ್ಯವಸ್ಥೆ ಮಾಡಿದರು ಬಾಕಿದು ನಾವು ಏನೇನು ಹೇಳಿದ್ದು ಆ ಪ್ರಕಾರ ನಮ್ಗೆ ಇದು ಮಾಡಿದ್ರು ಹೆಲ್ಪ್ನು ಮಾಡ್ತಾರೆ ಮಾಡ್ತಾರೆ ಎಲ್ಲ ಹೆಲ್ಪ್ ಅದು ಎಲ್ಲ ಮಾಡ್ತಾರೆ ಈಗ ಮತ್ತೊಂದು ಬಾರಿ ಅವ್ರಿಗೆ ನೀವು ಓಟ್ ಕೊಟ್ಟರೆ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಈಗ ಇದ ನೋಡ್ರಿ ಇನ್ನ ಏನ್ ಚಲೋದ್ ಆಗತಿ ಅಂದ್ರ ಎಲ್ಲಾರು ಮಾಡ ಮಾಡಾಕತಾರನ ಮತ್ತ ಇನ್ನು ಮುಂದೂ ಮಾಡ್ಲಿ ಅವ್ರು ಆತರಕೊಂಬೆ ಬಂದ ಹಂಗ ಯಾರು ಸಮಸ್ಯೆ ಇರ್ತೇತಿಲ್ರಿ ಅದ್ನಿ ರೀ ಮಾಡ್ಲಿ ಅವ್ರು ಎಲ್ಲಾ ಏನ್ ನಾವು ಹೋಗ್ತೀವಲ್ರಿ ಅದೇನ್ ಸಮಸ್ಯೆ ಎಲ್ಲಾ ಮಾಡ್ಕೊಂಡು ಹೋದ್ರೆ ಸಾಕ ನಮ್ ಅವ್ರಿಗೂ ಊಟಾಕ್ತಿವಿ ಬಿಜೆಪಿ ಅಂದ್ರೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಕಮಿಷನ್ ತಗೋತಾರೆ ಅವ್ರಿಗೆ ಯಾಕೆ ಊಟ ಆಗ್ತೀರಿ ಅಂತ ಅಂತಾರೆ ಕಾಂಗ್ರೆಸ್ನವರು ನಿಮಗ ಆ ಪಕ್ಷದ ಬಗ್ಗೆ ಏನ್ ಅನಿಸ್ತಾರೆ ನಮ್ಗೆ ಬಿ ಜೆ ಪಿ ಬದ್ರೆ ಜಬರ್ದಸ್ತ ಎಲ್ಲ ಮಾಡಾಕತ್ತಾರದ ಕೆಲಸ ಮಾಡೋದ ಸಲ ರೀ ನಾವು ಈ ಸಲ ನೋಡಿ ಯಾವಾಗ ಅಂದ್ರೆ ಅವ್ರಿಗ ಹಾಕೋರು ಯಾಕಂದ್ರೆ ಮಾಡಾಕತಾರ ಕೆಲಸ ಅಂದ್ರೆ ಅವ್ರು ಹಾಕೋರು ಬಟ್ ನಿಮ್ಮ ಓಟ್ ಯಾರಿಗೆ ಬಿ ಜೆ ಪಿ ಅವ್ರಿಗೆ ಮೇಡಮ್ ನಮಸ್ಕಾರ ರೀ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡ್ರಿ ಅಭಯ್ ಪಟೇಲ್ ಸರ್ ಸರ್ ಅಭಯ್ ಪಟೇಲ್ ಸರ್ ಏನ್ ಅಭಿವೃದ್ಧಿ ಏನ್ ಅಭಿವೃದ್ಧಿ ಮಾಡಿದಾರ ಏನ್ ಬೇಕಾದಲ್ಲ ಮಾಡಿದಾರೆ ಯೋಜನೆಗಳನ್ನ ಸರಿಯಾಗಿ ಮಾಡಿದಾರೀ ಈ ನಮ್ಮ ಕಡೆ ಕುಂತಿರೋ ಸೈಡ್ ಎಲ್ಲ ಡ್ರೈನೇಜ್ ಕೆಲಸ ಅದು ಚಾಲೂ ಆಗಿರಿ ಮಾರ್ಚ್ ಭರವಸೆ ನಮ್ಗೆ ಕೊಟ್ಟಿದ್ದಾರೆ ಡ್ರೈನೇಜ್ ಮಾಡ್ತಾರೆ ಅದ್ರ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಸಪೋರ್ಟ್ ಐತೆ ನಮ್ದು ಹೊತ್ತಿಂದ ಚುನಾವಣೆ ಬಂದಾಗ ಬಾಳ ಭರವಸೆ ಕೊಡ್ತಾರ ಆದ್ರೆ ಇಡೀರ್ಸಲ್ಲ ಅನ್ನುವಂತ ಆರೋಪ ಇಲ್ಲೇ ಸರ್ ಅಲ್ರಿ ಸರ್ ಯಾವ್ರು ಯಾವ್ದೇ ಕೆಲಸ ಒಮ್ಮೆ ಆಗ್ಬೇಕಂದ್ರೆ ಆಗೋದಿಲ್ಲ ಸರ್ ಸ್ವಲ್ಪ ಕ್ಲೋ ಆಗಿ ಆಗ್ತೈತಿ ಅದೇ ಮಾಡತ್ ಅಂತ ಭರವಸೆ ಕೊಟ್ಟಿದಾರು ಮಾಡ್ತೇ ಅಂತ ನಮ್ಗ ಈ ಈ ಬಾರಿ ಓಟ್ ಯಾರ ನಿಮ್ದು ಅಭಯ ಪಾಟೀಲ್ ಸರ್ ಗೆ ಸರ್ ಯಾರಿ ಓಟ್ ಹಾಕ್ಬೇಕಂತ ಮಾಡ್ರಿ ನಮ್ ಹಬ್ಬ ಅವ್ರ ಅಡ್ರೆಸ್ ಎಲ್ಲ ಕಡೆ ನಮಸ್ಕಾರ ರೀ ಏನ್ ನಿಮ್ ಹೆಸರು ನಮ್ಮ ಹೆಸರು ಲೋಹಿತ್ ಉಪ್ರಿ ಅವ್ರ ಯಾವ ವಿಧಾನಸಭಾ ಕ್ಷೇತ್ರ ನಮ್ದು ದಕ್ಷಿಣ ಭಾಗದ ರೀ ಈ ಬಾರಿ ಯಾರಿಗ ಓಟ್ ಹಾಕ್ತಿರಿ ಈ ಬಾರಿ ಅಭಯ್ ಪಾಟೀಲ್ ಸರ್ ಅವ್ರಿ ಅಲ್ಲ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹಾಕ್ತೀವಿ ನಮ್ಮ ನೇಕಾರ ಮಂದಿಗೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ನೇಕಾರಗೆ ಮತ್ತು ನಮ್ಮ ಕೋವಿನ ಕೋವಿಡ್ನಲ್ಲಿ ನಮ್ಮ ನೇಕಾರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಈಗಾಗಲೇ ನಮಗೆ ತಲಾ ಒಂದು ನೇಕಾರಿಗೆ ಐದೈದು ಸಾವಿರ ರೂಪಾಯಿವನ್ನು ನಮಗೆ ಅಕೌಂಟ್ಗೆ ಹಾಕಿದ್ದಾರೆ ಮತ್ತು ನಮ್ಮ ನೇಕಾರ ಭಾಗದಲ್ಲಿ ಎಲ್ಲ ನೇಕಾರರಿಗೆ ಎಲ್ಲರೂ ಚಲೋ ಮಾಡಿದ್ದಾರೆ ಮತ್ತು ಈಗಿನ ಮುಂದಿನ ಯೋಜನೆಯಲ್ಲಿ ಅವರು ಇನ್ನೂ ಬಹಳಷ್ಟು ಕೆಲಸವನ್ನು ಮಾಡುತ್ತೈತಿ ಅದಕ್ಕಾಗಿ ನಮಗೆ ಮತ್ತೆ ಈ ಸಲ ಅಭಯ್ ಪಾಟೀಲ್ ಸರ್ ಅವರ ಹೇಳಿ ನಮಗೆ ಹೇಳಿ ಕೇಳ್ಕೊತೇವೆ ಯಾವಾಗಲೂ ರಾಜಕಾರಣದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೀತವೋ ಅಷ್ಟೋ ವಿರೋಧಿಗಳು ಹುಟ್ಕೊಳ್ತಾರೆ ರಾಜಕಾರಣಗಳಲ್ಲಿ ರಾಜಕಾರಣಿಗಳು ಬೆಳಗಾವಿ ರಾಜಕಾರಣಿಗಳು ಅದರಲ್ಲೂ ನಿಮ್ಮ ಪಕ್ಷದವರೇ ನಿಮ್ಮನ್ನ ತುಳಿಲಿಕ್ಕೆ ಹುನ್ನಾರ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ನೋಡ್ರಿ ನಾನು ಬಿಜೆಪಿಯಲ್ಲಿ ಸುಮಾರು ಹತ್ತೊಂಬತ್ ನೂರ ತೊಂಬತ್ತರಿಂದ ಕೆಲಸ ಮಾಡ್ತೀನಿ ಕಾರ್ಯಕರ್ತನಾಗಿ ಈ ಪಕ್ಷದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀನಿ ಇವತ್ತು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂಗಾಗಿ ನಾನು ಯಾವ ವಿಷಯಕ್ಕೂ ತಿಳಿಗೊಳಿಸೋದಿಲ್ಲ ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಹಿಂಗಾಗಿ ಇವತ್ತು ನೀವು ಅಡ್ಡಾಡಿದ್ರೆ ನಿಮಗೆ ಗುರುತಾಗ್ತದೆ ನನ್ನ ಕ್ಷೇತ್ರ ಹೆಂಗ್ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾ ಇದ್ದಾರೆ ಪಾರ್ಟಿ ಪರ್ಸೆಂಟ್ ಸರ್ಕಾರ ಆಮೇಲೆ ಸ್ಮಾರ್ಟ್ ಸಿಟಿಯಲ್ಲಿ ವರ್ಕೇ ಆಗಿಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ ಈ ರೀತಿ ಎಲ್ಲ ಆರೋಪಗಳನ್ನು ಮಾಡ್ತಾರೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಎಲ್ಲಿ ಕೆಲಸ ಕಳಪೆ ಆಗೈತಿ ನೀವು ತೋರಿಸರಿ ಅದನ್ನು ಸರಿಪಡಿಸುವಂಥದ್ದು ಮಾಡ್ತೀವಿ ಅಂತೇಳಿ ಯಾಕಂದ್ರೆ ಅವ್ರು ತೋರಿಸಿದಂಟು ನನಗೆ ಅನುಕೂಲ ಅದ ಏನು ಕೆಲಸ ಸರಿಯಾಗಿಲ್ಲ ಸರಿಪಡಿಸುವಂಥದ್ದು ಒಬ್ಬರು ಯಾರು ಬರಲಿಲ್ಲ ಈಗ ಆರೋಪ ಮಾಡೋಕೆ ಕೆಲಸ ಇಲ್ಲ ಹಿಂಗಾಗಿ ಮಾಡ್ತಾರೆ ಕಿಮ್ಮತ್ ಕೊಡ್ತಾರೆ ಯಾರು ಕಿಮ್ಮತ್ ಕೊಡ್ತಾರೆ ಈ ಐದು ವರ್ಷದ ಅಧಿಕಾರ ಅವಧಿಯಲ್ಲಿ ನೀವು ಮಾಡಿರುವಂಥ ಕೆಲಸ ಎಷ್ಟು ಪ ಎಷ್ಟು ಪರ್ಸೆಂಟ್ ನಿಮಗೆ ತೃಪ್ತಿ ತಂದು ಅಲ್ಲ ಒಂದು ನನಗೆ ತೃಪ್ತಿ ತಂದಿದ್ದಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ನನಗೆ ವಿಶೇಷವಾಗಿ ಐ ಟಿ ಪಾರ್ಕ್ ಮತ್ತು ಸೆಮಿ ಕಂಡಕ್ಟರ್ ಪಾರ್ಕ್ ಬೆಳಗಾವಿಗೆ ಆಗಬೇಕಾಗಿತ್ತು ಸರ್ ನಾನು ಒಪ್ಕೋತೀನಿ ಯಾಕಂದರೆ ನಾನು ಎಲ್ಲಾನ ನೂರಕ್ಕೆ ನೂರು ಕೆಲಸ ಮಾಡಿದ್ದೀನೋ ಅಂತಲ್ಲ ಇದಕ್ಕಿನ್ನೂ ಹೆಚ್ಚಿಗೆ ಒತ್ತು ನಾನು ಮ್ಯಾಗ ಹಾಕುವಂಥ ಪ್ರಯತ್ನ ಮಾಡಿದೆ ಆದರೆ ಅದು ಭಾಳಷ್ಟು ಯಶ ಬರಲಿಲ್ಲ ಆದರೆ ಈ ಕೆಲವೊಂದು ಸಮಯನಾಗ ನಮ್ಮ ನಿರಾಣಿ ಇರ್ಬೋದು ಮುಖ್ಯಮಂತ್ರಿ ಅವರು ಇರ್ಬೋದು ಬಿಯಾಂಡ್ ಬೆ ಬೆಂಗಳೂರು ಏನದ ಅದು ಅಪ್ ಟು ಬೆಳಗಾವಿ ತನಕ ಮಾಡ್ರಿ ಅಂತೇಳಿ ಮಾಡಿದಾಗ ಕೆಲವೊಂದು ಎಲೆಕ್ಟ್ರಿಕ್ ರಷ್ಯಾದಲ್ಲಿ ನಿರ್ಮಿತ ಆಗುವಂತಹ ಎಲೆಕ್ಟ್ರಿಕ್ ಬಸ್ಗಳು ಬೆಳಗಾವದಲ್ಲಿ ಪ್ರೊಟೆಕ್ಷನ್ ಪ್ರಾರಂಭ ಮಾಡ್ತೇವೆ ಅಂತೇಳಿ ಮುಂದೆ ಬಂದಿದ್ದಾವೆ ಅದಕ್ಕೆ ನಿರಾಣಿ ಅವರು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಹ ಬೆಳಗಾವಿಯನ್ನು ಇಂಡಸ್ಟ್ರಿ ಹ್ಯಾಪ್ ಮಾಡಬೇಕನ್ನುವಂಥದ್ದು ಒಂದು ನಿರ್ಣಯವನ್ನು ಮಾಡಿದ್ದಾರೆ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕಾಗಿತ್ತು ಅದನ್ನು ಹೆಚ್ಚಿಗೆ ಈ ಸಲ ಒತ್ತು ಕೊಡುವಂಥದ್ದು